ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇಂದ್ರ, ಏನಾಯ್ತು? ಮತ್ತೆ ನಿಮ್ಮನ್ನ ಈ ಮನೇನ ನೋಡ್ತೀನೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಇಂದ್ರ, ಅಂಗೈಲಿಟ್ಟು ಸಾಕಿ ಬೆಳೆಸಿದ ಮಗನ್ನ ಇಡೀ ದಿನ ಶವದ ಪೆಟ್ಕೆಲ್ ಮಡ್ಗಿ ಸಾವಿನ ಭಯ ತೋರಿಸ್ಬಿಟ್ಟ ನೀಚ. ಅವನಿಗೊಳ್ಳೆ ಸಾವು ಬರೋದಿಲ್ಲ. ಆ ದೇವ್ರು ಇರೋದು ನಿಜನೇ ಆದ್ರೆ ಅವನು ಸುಟ್ಟು ಬೂದಿ ಆಗ್ತಾನೆ. ಇಂದ್ರ, ನಡೆದಿದ್ದೆಲ್ಲ ಒಂದ್ ಕೆಟ್ಟ ಕನ್ಸು ಅಂತ ಮರ್ತ್ಬಿಡು. ನೀನ್ ಅಳೋದನ್ನ ನನ್ ಕೈಲಿ ನೋಡಕ್ ಆಗಕ್ಕಿಲ್ಲ. ಅಮ್ಮ, ನನಗೆ ಅಳ್ಬೇಡ ಅನ್ಬಿಟ್ಟು ನೀನ್ ಹೇಳ್ತಾ ಇದೀಯ. ಅಳ್ಬೇಡಮ್ಮ, ನೋಡು ನಿನ್ ಮಗನ್ಗೆ ಏನೂ ಆಗಿಲ್ಲ. ದೇವತೆ ಅಂತ ನಿನ್ ಸೊಸೆ ಇರ್ಬೇಕಾದ್ರೆ ನಾವ್ಯಾಕಮ್ಮ ಚಿಂತೆ ಮಾಡ್ಬೇಕು? ನಿನ್ ಮಗನ್ನ ತನ್ನ ಪ್ರಾಣ ಕೊಟ್ಟಾದ್ರೂ ಕಾಪಾಡ್ಕೋತಾಳೆ. ತುಳಸಿ ಇದ್ದಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಇಟ್ಟೋದ್ಕೆ. ಅಮ್ಮ, ದಯವಿಟ್ಟು ಅಳ್ಬೇಡ. ಅಮ್ಮ, ದಯವಿಟ್ಟು ಅಳ್ಬೇಡ. ಮೊದ್ಲೇ ತುಂಬಾ ನೊಂದಿದ್ದೀನಿ, ನೀನತ್ತು ನನಗಿನ್ನ ನೋವು ಕೊಡ್ಬೇಡ. ಅಲ್ಲಮ್ಮ, ನೀನ್ ಧೈರ್ಯವಾಗಿದ್ರೆ ತಾನೆ ನಾನ್ ಧೈರ್ಯವಾಗಿರೋದು. ಅಪ್ಪ, ನೀನಾದ್ರೂ ಸ್ವಲ್ಪ ಹೇಳಪ್ಪ. ನಾನು ಅದೇ ಪರಿಸ್ಥಿತಿಯಲ್ಲಿ ಇರುವಾಗ ಏನಂತ ಹೇಳಿ ಮಗನೇ? ಸದ್ಯ ನಾನು ವ್ರತ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು ಅನ್ನೋ ಹಾಗೆ ನನ್ನ ಸೊಸೆ ದೇವ್ರ ತರ ಬಂದು ನಿನ್ನನ್ನು ಕಾಪಾಡಿದ್ಲು. ತುಳಸಿ, ನಾನು ವಯಸ್ಸಲ್ಲಿ ದೊಡ್ಡವನಾದ್ರೂ ವಿವೇಚನೆ ಇಲ್ಲದೆ ನಿನ್ನ ಬಗ್ಗೆ ಏನೇನೋ ಮಾತಾಡ್ಬಿಟ್ನವ್ವ. ನಾನು ಮಾಡಿರೋ ತಪ್ಪಿಗೆ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಅಯ್ಯೋ ಮಾವ, ಏನ್ ಮಾಡ್ತಾ ಇದ್ದೀರಾ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡವ್ವ, ಕ್ಷಮಿಸ್ಬಿಡು. ಅಪ್ಪ, ಏನಪ್ಪ ನೀನು? ನಾನೊಂದು ಹೇಳ್ತೀನಿ ಕೇಳಿಸ್ಕೊ. ನಿಮ್ಮ ಪ್ರೀತಿ ನನ್ನ ಮೇಲಿರೋವರೆಗೂ ಆ ಅಭಿ ಅಲ್ಲ ಯಾವೊಂದು ಕೈಯಿಂದನೂ ನನಗೆ ಏನೂ ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ನೀವು ಹತ್ತು ಹತ್ತು ನನಗೂ ಅಳೋ ಥರ ಮಾಡಿಬಿಡಿ. ಹೌದು ಮಾವ, ಆಗಿದ್ದೆಲ್ಲ ಆಗೋಯ್ತು, ಇನ್ನು ಮುಂದೆ ಎಲ್ಲ ಒಳ್ಳೇದಾಗತ್ತೆ. ಬನ್ನಿ, ಮೊದಲೆಲ್ಲ ಊಟ ಮಾಡಿ, ರೆಸ್ಟ್ ಮಾಡಿ, ಆಮೇಲೆ ನಿಧಾನವಾಗಿ ಮಾತಾಡೋಣ. ಪುಟಿ, ಕರ್ಕೊಂಡು ಹೋಗಮ್ಮ. ತುಳಸಿ, ಕೂತ್ಕೊಳವ. ಇವತ್ತು ನಿಮ್ಮಿಬ್ರಿಗೂ ನಾನೇ ಊಟ ಮಾಡಿಸ್ತೀನಿ. ಅತ್ತೆ, ನನಗೆ ಬೇಡ, ಮಾವನ್ ತಿನ್ಸಿ. ತುಳಸಿ, ನಿನಗೂ ಊಟ ಬೇಡ ಅಂದ್ರೆ ನನಗೂ ಊಟ ಬೇಡ. ಅಮ್ಮ, ಊಟ ಬೇಡ. ಏ, ಇಬ್ರು ಏನಿದೊಳ್ಳೆ ಚಿಕ್ಕ ಮಕ್ಕಳ ತರ ಊಟ ಬೇಡ ಅಂತ ಹೇಳಿ ತಿನ್ನಿ ಸುಮ್ನೆ. ಅತ್ತೆ, ನೀವು ತಿನ್ಸಿ. ಅಪ್ಪ, ಕೂತ್ಕೊಳ್ಳಿ ನೀವು. ನಾವು ಆಮೇಲೆ ಮಾಡ್ತೀವಿ, ಮೊದಲು ಇಬ್ರು ಮಾಡ್ರಪ್ಪ. ಇಂದ್ರ, ತಿನ್ನುವಾಗ ಬೇರೆ ಯೋಚನೆ ಮಾಡಬಾರ್ದಪ್ಪ, ತಗೋ. ಅಮ್ಮ, ನಾನು ಯಾವ ವಿಷಯದ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅನ್ಕೊಂಡ್ರು ಆ ಪೆಟ್ಟಿಗೆಯಲ್ಲಿ ಕಷ್ಟಪಟ್ಟಿದ್ದನ್ನ ನನ್ನ ಕೈಯಲ್ಲಿ ಮರೆಯೋಕೆ ಆಗ್ತಾ ಇಲ್ಲ.
ಪದೇ ಪದೇ ನೆನಪಾಗಿ ನನಗೆ ತುಂಬ ಹಿಂಸೆ ಕೊಡ್ತಾ ಇದೆ. ಇಂದ್ರ, ನೀನೇನು ಯೋಚನೆ ಮಾಡಬೇಡ. ನಿನಗೆ ನರಕ ತೋರಿಸಿರೋ ಆ ಅಭಿನ ನಾನು ಸುಮ್ಮನೆ ಬಿಡಲ್ಲ. ಅವನ ಕೈ ಕಾಲು ಮುರಿದು ಅವನನ್ನು ಎಳ್ಕೊಂಡು ಬಂದು ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋ ಹಾಗೆ ಮಾಡೇ ಮಾಡ್ತೀನಿ. ಮಾವ, ಈ ಸಮಯದಲ್ಲಿ ಇದನ್ನ ಹೇಳೋ ಬೇಡವೋ ನನಗೆ ಗೊತ್ತಾಗ್ತಿಲ್ಲ. ನಮ್ಮ ಪುಟ್ಟಿಗೆ ಕೃಷ್ಣ ಗರ್ಭಸ್ತುತಿ ಓದಿಸ್ಬೇಕು ಅಂತ ನಾವು ಅನ್ಕೊಂಡಿದ್ವಲ್ಲ, ಅದನ್ನು ಓದಿಸ್ದೇ ಇರೋದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆಯೇನೋ ಅಂತ ನನಗೆ ಅನಿಸ್ತಾ ಇದೆ. ಅದನ್ನು ಮಾಡಿಸ್ಬಿಡೋಣ ಮಾವ. ಇಲ್ಲಿ ನಡೀತಾ ಇರೋದೆಲ್ಲ ನೋಡಿದ್ರೆ ನನಗೂ ಹಾಗೆ ಅನಿಸ್ತಾ ಇದೆ. ಇನ್ನು ತಡ ಮಾಡೋದು ಬೇಡ, ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡೋಣ. ಸ್ವರಾಜು, ಏನು ಹೇಳ್ತೀಯ ಸಾವಿತ್ರಿ? ನೀವು ಹೆಂಗೆ ಹೇಳ್ತೀರೋ ಹಂಗೆ ರೀ. ಪುಟ್ಟಿ, ಗರ್ಭಸ್ತುತಿ ಓದಿಸೋದ್ರಿಂದ ಮುಂದೆ ಯಾವ ಸಮಸ್ಯೆನೂ ಬರಲ್ಲ ಅಂತ ನನಗನ್ನಿಸ್ತಾ ಇದೆ. ನೀವಿಬ್ರು ನಿಶ್ಚಿಂತೆಯಿಂದ ಇರಿ, ಸರಿನಾ ಇಂದ್ರ? ಸರಿ ಬಾವ. ಅಮ್ಮ, ನನ್ಗೆ ಯಾಕೋ ಭಯ ಆಗ್ತಿದೆ ಅಮ್ಮ. ಭಯ ಪಟ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಕ್ಕಿಲ್ಲ ಕಣೆ. ಸುಮ್ಕೆ ಬಾಯಿ ಮುಚ್ಕೊಂಡು ನನ್ನ ಜೊತೆಗೆ ಬಾ. ಅಲ್ಲ ಅಮ್ಮ, ನಾವಿವಾಗ ಈ ಮುಖ ಇಟ್ಕೊಂಡು ಮಾವನ ಮನೆಗೆ ಹೋದ್ರೆ ಅಲ್ಲೇನೇನಾಗತ್ತೆ ಅನ್ನೋದು ಯೋಚನೆ ಮಾಡಿದ್ಯಾ ನೀನು? ಯೋಚನೆ ಮಾಡಕ್ಕೆ ಏನೇ ಐತೆ, ಅಲ್ಲಿ ಹೋದ್ಮ್ಯಾಕೆ ಏನೇನಾಯ್ತದೆ ಅಂತ ನನಗೆ ಚಂದಾಗಿ ಗೊತ್ತದೆ. ಹಾಂ, ಗೊತ್ತಿದೆ ಗೊತ್ತಿದೆ. ಅಲ್ಲಿ ನಿಮ್ಮ ಅಣ್ಣ, ಅತ್ತೆ, ಅವ್ರ ಮಕ್ಕಳು, ಸೊಸೆ ಎಲ್ಲರೂ ಸೇರ್ಕೊಂಡು ಧರ್ಮದ ಇಟ್ಕೊಡ್ತಾರಲ್ಲ, ಅದು ಗೊತ್ತಿದ್ಯಾ? ಲೇ ಮೂದೇವಿ, ಇವಾಗ ನಾವು ಆ ಏಟಿಗೆ ಎದುರುಕೊಂಡು ನಾವಲ್ಲಿಗೆ ಹೋಗ್ಲಿಲ್ಲ ಅಂದರೆ ಆ ಅಭಿ ಮಾಡಿರೋದೆಲ್ಲ ನಮ್ಮ ತಲೆ ಮ್ಯಾಗೆ ಬರ್ತದೆ. ಮುಂದಕ್ಕೆ ನಮ್ಮ ಕೈಗೆ ಏನು ಮಾಡೋಕ್ಕಾಗಕ್ಕಿಲ್ಲ, ತಿಳ್ಕೊ. ಇವಾಗ ಏನಮ್ಮ, ಅಲ್ಲಿಗೆ ಹೋಗ್ಬಿಟ್ಟು ಉಗಿಸ್ಕೊಂಡು ಬರೋಣ ಅಂತಿದ್ಯಾ? ಬೇರೆ ದಾರಿ ಇಲ್ಲ ಕಣೆ. ನಾವು ಬಿಲ ಸೇರ್ಕೊಬೇಕು ಅಂತಿದ್ರೆ ನೆಲ ಅಗಿಲೇಬೇಕು. ಜುಟ್ಟು ನಮ್ಮ ಕೈಯಾಗಿದ್ದಾಗ ನಾವು ಏಟೆ ಎಗರಾಡಿರೂ ನಡೀತದೆ. ಜುಟ್ಟು ನಮ್ಮ ಕೈಯಾಗಿಲ್ಲ ಅಂದಾಗ ಬೇರೆ ಐಡಿಯಾನೇ ಮಾಡಬೇಕು. ಈಗ ನಾವಲ್ಲಿಗೆ ಹೋದ್ಮ್ಯಾಕೆ ಎಲ್ಲರೂ ಮುಂದೆ ಆ ಅಭಿ ನಿನ್ ಜೀವನ ಹಾಳು ಮಾಡ್ಬಿಟ್ಟ ಹಂಗೆ ಹಿಂಗೆ ಅಂತ ಎಲ್ಲರೂ ಮುಂದೆ ಅತ್ತು ಕರೆದು ರಂಪ ಮಾಡಿ ಗೋಳಾಡಿ ಕಣ್ಣೀರಿನ ಕೋಡಿನೇ ಅರಿಸ್ಬಿಟ್ರೆ ಅಲ್ಲಿರೋರೆಲ್ಲ ಹಂಗೆ ತಣ್ಣಗಾಗೋಯ್ತಾರೆ. ಹ್ಮ್ ಅಮ್ಮ, ಇದ್ಯಾಕೋ ನಿನ್ಗೆ ಸ್ವಲ್ಪ ಓವರ್ ಆಯ್ತು ಅಂತ ಅನ್ಸ್ತಿಲ್ವಾ? ಲೇ ದಡ್ಡಿ, ಈ ಜಗತ್ನಾಗೆ ಬಿಟ್ಟಿಯಾಗಿ ಸಿಗೋದು, ಇನ್ನೊಬ್ಬರನ್ನ ಸುಲಭವಾಗಿ ಬಗ್ಸೋಕ್ಕಾಗೋದು ಅಂದ್ರೆ ಅದು ಕಣ್ಣೀರಿಂದ ಮಾತ್ರ ಸಾಧ್ಯ. ಆ ಕಣ್ಣೀರಿನ ಅಸ್ತ್ರ ನಮ್ಮ ಕೈನಾಗಿರೋವರೆಗೂ ನಾವ್ಯಾರಿಗೂ ಹೆದರಬೇಕಾಗಿಲ್ಲ ಕಣೆ.